ಶ್ರೀಯರೆಲ್ಲರೂ ಬನ್ನಿರೆ, ಶ್ರೀನಿವಾಸನ ಪಾಡಿರೆ, ಜ್ಞಾನ ಗುರುಗಳ ವಂದಿಸಿ ಮುಂದೆ ಕಥೆಯ ಪೇಳುವೆ. ಗಂಗಾ ತೀರದ ಋಷಿಗಳು ಅಂದು ಯಾಗವ ಮಾಡಿದರು, ಬಂದು ನರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿದು ಬರಬೇಕೆಂದು ಆ ಭೃಗು ಮುನಿಯು ತೆರಳಿದ. ನಂದ ಗೋಪನ ಮಗನ ಕಂದನ ಮಂದಿರಕ್ಕಾಗಿ ಬಂದನು, ವೇದಗಳ ಓದುತ್ತ ಹರಿಯನು ಕೊಂಡಾಡುತ್ತ ಇರುವ ಬೊಮ್ಮನ ನೋಡಿದ ಕೈಲಾಶಕ್ಕೆ ಓಡಿದ. ಶಂಭು ಕಂಡನು ಪಾರ್ವತಿಯು ಕಲತಿರುವುದು ಕಂಡನು, ಸೃಷ್ಟಿ ಒಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಲೆಂದನು. ವೈಕುಂಠಕ್ಕೆ ಬಂದನು ವಾರಿಜಾಕ್ಷನ ಕಂಡನು, ಕೆಟ್ಟ ಕೋಪದಿಂದ ಒದರೆ ಎಷ್ಟು ನೊಂದಿತೆಂದನು. ತಟನೆ ಬಿಸಿ ನೀರಿನಿಂದ ನೆಟನೆ ಪಾದ ತೊಳೆದನು, ಬಂದ ಕಾರ್ಯವಾಗಿತೆಂದು ಅಂದು ಮುನಿಯು ತೆರಳಿದ. ಬಂದು ನಿಂತು ಸಭೆಯೊಳಗೆ ಇಂದಿರೆಸನ ಹೊಗಳಿದ, ಹರಿಯ ಕೂಡಿ ಕಲಗ ಮಾಡಿ ಕೊಲ್ಲಾಪುರಕ್ಕೆ ಹೋದಳು. ಸತಿಯು ಕೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ. 10,000 ವರ್ಷವಾಗಿ ಹುತ್ತದೊಳಗೆ ಇದ್ದನು, ಬ್ರಹ್ಮದೇನುವಾದನು ರುದ್ರವತ್ಸವಾದನು. ದೇನು ಮುಂದೆ ಮಾಡಿಕೊಂಡು ಕೋಪಿಗಿರಿಗೆ ಬಂದಳು, ಕೋಟಿ ಹೊನ್ನು ಬಾಳುವುದು ಕೊಡದ ಹಾಲ ಕರೆಯುವುದು, ಪ್ರೀತಿಯಿಂದ ತನ್ನ ಮನೆಗೆ ತೆಗೆದುಕೊಂಡನು ಚೋಳನು. ಒಂದು ದಿವಸ ಕರೆದ ಹಾಲು ಚಂದದಿಂದ ಕೊಡಲಿಲ್ಲ, ಕಾಮದೇನು ಕರೆದ ಹಾಲು ಹರಿಗೆ ಶಿರಕ್ಕೆ ಬಿದ್ದಿತು. ಇಷ್ಟು ಕಷ್ಟ ಕೊಟ್ಟಿದೆಂದು ಪೆಟ್ಟುಗಳನ್ನು ಹೊಡೆದನು ಕೃಷ್ಣ. ತನ್ನ ಮನದಿ ಯೋಚಿಸಿ ಕೊಟ್ಟ ತನ್ನ ಶಿರವನ್ನು, 7 ತಾಳ ಮರದ ಉತ್ತ ಏಕವಾಗಿ ಎದ್ದಿತು. ರಕ್ತವೆಲ್ಲ ನೋಡಿ ಕೋಪ ಮತ್ತು ಸ್ವರ್ಗಕ್ಕೆ ಹೋದನು, ಕಷ್ಟವೆಲ್ಲ ನೋಡಿ ಗೋವು ಅಷ್ಟು ಬಂದು ಹೇಳಿತು. ತಟನೆ ರಾಯನು ಎದ್ದು ಗಿರಿಗೆ ಬಂದು ಸೇರಿದ, ಏನು ಕಷ್ಟ ಇಲ್ಲಿ, ಹೀಗೆ ಯಾವ ಪಾಪಿ ಮಾಡಿದ, ಇಷ್ಟು ಕಷ್ಟ ಕೊಟ್ಟವನೇ ಭ್ರಷ್ಟ ಪಿಸಚಿವಾಗೆಂದನು. ಅರುಣ ಉದಯಲೆದ್ದು ಔಷಧಕ್ಕೆ ಹೋದನು, ಕ್ರೂಡ ರೂಪಿಯ ಕಂಡನು ಕೂಡಿ ಮಾತನಾಡಿದನು, ಇರುವುದಕ್ಕೆ ಸ್ಥಳವು ಎನಗೆ ಏರ್ಪಾಡಬೇಕು ಎಂದನು. 3 ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದ, ಪಾಕವನ್ನು ಮಾಡುವುದಕ್ಕೆ ಆಗೆ ಬಕುಳ ಬಂದಳು. ಬಾನುಕೋಟಿ ತೇಜನು ಬೇಟೆಯಾಡ ಹೊರಟನು, ಮಂಡೆ ಬಾಚಿ ಕೊಂಡೆ ಹಾಕಿ ಗುಂಡು ಮಲ್ಲಿಗೆ ಮುಡಿದನು, ಹಾರ ಪದಕ ಕೊರಳಿಗೆ ಹಾಕಿ ನೆತ್ತಿಗೆ ತಿಲಕವಿಟ್ಟನು, ಅಂಕುಲಿಗೆ ಉಂಗುರಗಳ ರಂಗ ಶೃಂಗಾರವಾದನು, ಪಟ್ಟೆ ನುಟ್ಟು ಕಚ್ಚೆ ಕಟ್ಟಿ ಪೀತಾಂಬರವ ಹೊತ್ತನು, ದಾಳು ಕತ್ತಿ ಉಡಿಗೆ ಸೆಕ್ಕಿ ಜೋಡು ಕಾಲಿಗೆ ಮೆಟ್ಟಿದ, ಕರದಿ ವಿಲ್ಯಾನು ಪಿಡಿದು ಕನ್ನಡಿಯ ನೋಡಿದ, ಕನಕ ಭೂಷಿತವಾದ ಕುದುರೆ ಕಮಲ ನಾಭ ಏರಿದ, ಕರಿಯ ಹಿಂದೆ ಹರಿಯು ಬರಲು ಕಾಂತೇರೆಲ್ಲರೂ ಕಂಡರು, ಯಾರು ಇಲ್ಲಿ ಬರುವನೆಂದು ದೂರ ಹೋಗುವೆಂದರು, ಪೋದಿಯರು ಇರುವ ಸ್ಥಳಕ್ಕೆ ಯಾವ ಪುರುಷ ಬರುವನು. ಎಷ್ಟು ಹೇಳೆ ಕೇಳೆ ಕೃಷ್ಣ ಕುದುರೆ ಮುಂದೆ ಬಿಟ್ಟನು, ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು, ಕಲ್ಲು ಮಳೆಯ ಕರದರಾಗ ಕುದುರೆ ಕಳಗೆ ಬಿದ್ದಿತು. ಕೇಸ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು, ಪರಮಾನ್ನ ಮಾಡಿದೇನೆ ಉಣ್ಣು ಏಳು ಎಂದಳು. ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನು ವೈರಿಯು, ಕಣ್ಣು ಇಲ್ಲದೆ ಬ್ರಹ್ಮ ಅವಳ ನಿರ್ಮಾಣವ ಮಾಡಿದ, ಯಾವ ದೇಶ ಯಾವಳಾಗೆ ಎನಗೆ ಹೇಳು ಎಂದಳು. ನಾರಾಯಣ ಪುರಕ್ಕೆ ಹೋಗು ರಾಮಕೃಷ್ಣರ ಪೂಜಿಸು, ಕುಂಜುಮಣಿಯ ಕೊರಳಿಗೆ ಹಾಕಿ ಕುಸಿನ ಕೊಂಕಳಿಲೆತ್ತಿದಳು, ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ. ಕಾಂತೇರೆಲ್ಲ ಕೂಡಿಕೊಂಡು ಹಾಗೆ ಬಕುಳ ಬಂದಳು, ಬನ್ನಿರಮ್ಮ ಬನ್ನಿರೆಂದು ತಂದೆ ತಾಯಿ ಮಾತನಾಡಿದರು, ತಂದೆ ತಾಯಿ ಬಂದು ಬಳಗೆ ಹೊನ್ನುಂಡವಗೆ ಎಂದಳು. ಇಷ್ಟು ಪರಿಯಲಿದ್ದವಾಗ ಕನ್ಯಾ ಯಾಕೆ ದೊರಕಿಲ್ಲ, ಹಿಗ್ಗುವುದಕ್ಕೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆ. ಬೃಹಸ್ಪತಿ ಆಚಾರ್ಯರ ಕರೆಸಿದ, ಲಗ್ನ ಪತ್ರಿಕೆ ಬರೆಸಿದ, ಸುಖಾಚಾರ್ಯರ ಕರೆಸಿದ, ಮದುವೆ ವಾಲೆ ಬರೆಸಿದ, ವಲ್ಲಭ ಎನ್ನ ಕರಿವದಕ್ಕೆ ಕೊಲ್ಲಾಪುರಕ್ಕೆ
ಹೋದಳು ಗರುಡ ಹೆಗಳ ಬೇರಿಕೊಂಡು ಬೇಗ ಹೊರಟು ಬಂದಳು ಅಷ್ಟವರ್ಗವನ್ನ ಮಾಡಿ ಇಷ್ಟ ದೇವರ ಪೂಜಿಸಿ ಲಕ್ಷ್ಮೀ ಸಹಿತ ಆಕಾಶ ರಾಜನ ಪಟ್ಟಣಕ್ಕೆ ಬಂದರು ಕನಕ ಭೂಷಿತವಾದ ಮಂಟಪ ಕಮಲನಾಭ ಏರಿದ ಕಮಲನಾಭ ಕಾಂತೆ ಕೈಗೆ ಕಂಕಣವ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡೆ ಶ್ರೀಯರೆಲ್ಲರೂ ಬನ್ನಿರೆ ಲಕ್ಷ ತಪ್ಪು ಎನಗೆ ಉಂಟು ಪಕ್ಷಿವಾಹನ ಸಲಹೆನ ಕೋಟಿ ತಪ್ಪು ಎನಗೆ ಉಂಟು ಕುಸುಮನಾಭ ಸಲಹೆನ ಶಂಕೆ ಇಲ್ಲದ ವರವ ಕೊಡುವ ವೆಂಕಟೇಶ ಸಲಹೆನ ಭಕ್ತಿಯಿಂದ ಹೇಳಿ ಕೇಳಿದವರಿಗೆ ಮುಕ್ತಿ ಕೊಡುವ ಹಯವದನ ಜಯ ಜಯ ಶ್ರೀನಿವಾಸ ಜಯ ಜಯ ಪದ್ಮಾವತಿಗೆ ಒಲಿದಂತ ಶ್ರೀಹರಿಗೆ ನಿತ್ಯ ಜಯ ಮಂಗಳಂ ಶೇಷಾದ್ರಿಗಿರಿವಾಸ ಶ್ರೀದೇವಿ ಅರಸಗೆ ಕಲ್ಯಾಣ ಮೂರುತಿಗೆ ನಿತ್ಯ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ